Hi friends, welcome to my channel. Ellaru egiddira friends? Banni friends, ivattu nanu Maddur ode evening snacks tea ge chenagiruvanta ondu snacks na heng madodanta torustha idini. Adakkinta munche ni first time ee video nodta idirana please subscribe maadi pakkadalli iruvanta bell icon otti adaralli iruvanta all option ottakke ni maribedi friends. Nan upload maadiruvanta videos nimma mobile ge first talupute. Banni friends. Maddur ode heng madodanta nodana banni friends. First ge ondu bowl tagondidini nanu idikke nanu ivaga chiroti rave 1 cup astu nanu ivaga haakta idini. ಆಮೇಲೆ 1 ಕಪ್ ಅಷ್ಟು ನಾನು ಇವಾಗ ಅಕ್ಕಿ ಹಿಟ್ಟು ಅರ್ಧ ಕಪ್ ನಾನು ಇವಾಗ ಮೈದಾನ ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಆನಿಯನ್ 4 ಆನಿಯನ್ನ ಸಣ್ಣಕ್ಕೆ ಕಟ್ ಮಾಡಿರುವಂತ ಆನಿಯನ್ ಹಾಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಬೌಲ್ ಅಲ್ಲಿ ಆಮೇಲೆ ಕರಿ ಲೀವ್ಸ್ ಕರ್ಬೇವಿನ ಸೊಪ್ಪು ಒಂದು ಕಪ್ ಆಮೇಲೆ ಒಂದು 1 ಕಪ್ ಅಷ್ಟು ನಾನು ಶುಂಠಿ ಆಮೇಲೆ ಒಂದು 3 ಗ್ರೀನ್ ಚಿಲ್ಲಿ ಕಟ್ ಮಾಡಿರುವಂತದ್ದು ಆಮೇಲೆ ಇದಕ್ಕೆ ಎಳ್ಳು ಒಂದು 3 ಸ್ಪೂನ್ ಅಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇವಾಗ ತುಪ್ಪನ ನಾನು ಬಿಸಿ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಬಟರು ಹಾಕೋಬಹುದು ಬಿಸಿಯಾಗಿರುವಂತ ಬಟರ್ ಆಯಿಲ್ ಇಲ್ಲಾಂದ್ರೆ ತುಪ್ಪ ಯಾವುದು ಆಗುತ್ತೆ ಇದನ್ನ ಹಾಕೊಂಡು ಒಂದ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗರಿಗರಿಯಾಗಿ ಬರಕ್ಕೋಸ್ಕರ ಬಿಸಿ ಆಯಿಲ್ ನ ಹಾಕ್ತೀವಿ ಆಯಿಲ್ ತುಪ್ಪ ಯಾವುದು ಆಗುತ್ತೆ ಇವಾಗ ಇದನ್ನ ಚೆನ್ನಾಗಿ ಇದನ್ನ ಅಕ್ಕಿ ಜೊತೆ ಮಿಕ್ಸ್ ಮಾಡಬೇಕು ನೋಡಿ ಈ ತರ ಚೆನ್ನಾಗಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ತರ ಉಂಡೆ ತರ ಬರಬೇಕು ಈ ತರ ಕೈಯಲ್ಲಿ ನಾವು ಉಂಡೆ ಮಾಡಿದಾಗ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ಇದರದು ಇವಾಗ ನೀರು ಹಾಕೋಬೇಕು ಹಾಕೊಂಡು ನಾವು ಇದನ್ನ ಹಿಟ್ಟು ಚೆನ್ನಾಗಿ ಕಲಸ್ಕೊಬೇಕು ನಾವು ಚಪಾತಿಗೆಲ್ಲ ಕಲಸ್ಕೊಳ್ತೀವಲ್ವ ಅಷ್ಟು ಗಟ್ಟಿಯಾಗಿ ಇದನ್ನ ಚೆನ್ನಾಗಿ ಗಟ್ಟಿಯಾಗಿ ಕಲಸ್ಕೊಳ್ಳಿ ನೀರು ಒಂದೇ ಸಲ ಹಾಕೋಕೆ ಹೋಗಬೇಡಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಕಲಸ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ಬೇಗನೆ ಮಾಡ್ಕೋಬಹುದು ಒಂದು 10 ನಿಮಿಷದಲ್ಲೆಲ್ಲ ಈ ರೆಸಿಪಿ ರೆಡಿಯಾಗುತ್ತೆ ಇವಾಗ ಹಿಟ್ಟು ಕಲಸಿ ರೆಡಿ ಆಯಿತು ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲಿ ಈ ಥರ ನಾದ್ಕೋಬೇಕು ಚೆನ್ನಾಗಿ ಇದನ್ನು ಈ ಥರ ಸಾಫ್ಟಾಗಿರುವ ಸಾಫ್ಟಾಗಿ ಬರೋಕ್ಕೆ ಈ ಥರ ಕೈಯಲ್ಲಿ ಒಂದು 5 ನಿಮಿಷ ಈ ಥರ ನಾದ್ಕೊಳ್ಳಿ ಇವಾಗ ಒಂದು 10 ನಿಮಿಷ ಆದ ನಂತರ ನೋಡಿ ಇವಾಗ ನಾನು ಒಂದು 10 ನಿಮಿಷ ಆದರೆ ಇದನ್ನು ನಾನು ಕೈಯಲ್ಲಿ ತಟ್ತಾ ಇದ್ದೀನಿ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಡಬೇಕು ಅಂದರೆ ಇದು ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂತ ಇವಾಗ ಒಂದು 10 ನಿಮಿಷ ಆದ ನಂತರ ಇದನ್ನು ನಾನೊಂದು ಚಪಾತಿಗೆ ತಗೋತೀವಲ್ಲ ಅಷ್ಟು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡ್ರೂ ಆಗುತ್ತೆ ಈ ಥರ ಕೈಯಲ್ಲಿ ತಟ್ಕೋಬೇಕು ಜಾಸ್ತಿ ಅಲ್ಲ ಒಂದು ಅಂಗೈ ಆಗ್ಲದಷ್ಟು ಇದನ್ನು ಈ ಥರ ತಟ್ಕೋಬೇಕು ನೋಡಿ ಇವಾಗ ನಾನು ಕೈಯಲ್ಲಿ ತಟ್ತಾ ಇದ್ದೀನಿ ನೋಡಿ ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ಇದನ್ನು ಸ್ವಲ್ಪ ದಪ್ಪು ದಪ್ಪಗೆ ಮಾಡ್ಕೋಬೇಕು ನೋಡಿ ಇವಾಗ ನಾನು ತಟ್ಕೊಂಡಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ದಪ್ಪಗೆ ತಟ್ಕೋಬೇಕು ತೆಳ್ಳಗೆ ತಟ್ಕೋಬೇಡಿ ನೋಡಿ ಇವಾಗ ಕರೆಕ್ಟಾಗಿ ಮಾಡ್ಕೊಂಡು ಇದೇ ಥರ ಉಳಿದಿರುವಂಥದ್ದೆಲ್ಲ ನಾನು ಮಾಡ್ಕೋತೀನಿ ನೋಡಿ ಇವಾಗ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಇಷ್ಟು ದಪ್ಪಗೆ ಇದನ್ನು ಇವಾಗ ನಾನು ಆಯಿಲಿಗೆ ಹಾಕ್ತಾ ಇದ್ದೀನಿ ಬಿಸಿಯಾದಂಥ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಆಯಿಲ್ ಇಟ್ಕೊಂಡು ಒಂದು ಅಂದರೆ ಜಾಸ್ತಿ ಬಿಸಿ ಮಾಡ್ಕೋಬಾರ್ದು ಆಯಿಲ್ನ ನೀವು ಜಾಮೂನೆಲ್ಲ ಫ್ರೈ ಮಾಡೋಕ್ಕಂತ ನೀವು ಇಟ್ಕೋತಿರಲ್ಲ ಅಷ್ಟೇ ಬಿಸಿದ್ರೆ ಸಾಕು ಆಮೇಲೆ ಇದನ್ನು ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಡಿ ಅಂದರೆ ಒಳಗಡೆ ಎಲ್ಲ ಹಸಿ ಇರುತ್ತೆ ಹಿಟ್ಟು ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಒಂದು 5 ನಿಮಿಷ ಆಗುತ್ತೆ ಇದು ಫ್ರೈ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ ಈ ರೆಸಿಪಿ ತುಂಬಾ ಈಸಿ ಆದಂಥ ಒಂದು ರೆಸಿಪಿ ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್